ಕರ್ತನ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ನಾನು ವಾಯ್ಸ್ ಆಫ್ ಫೇಮೆನ್ ಮಿನಿಸ್ಟರ್ ಚರ್ಚಿನ ಸದಸ್ಯ ಆಗಿದ್ದೇನೆ. ನನ್ನ ಹೆಸರು ಪಲ್ಲವಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತ ಒಂದೊಂದು ಉಪಕಾರಗಳಿಗಾಗಿ ಸ್ತೋತ್ರ. ದೇವರು ಮಾಡಿದ ಒಂದೊಂದು ಅದ್ಭುತಗಳನ್ನ ಎಷ್ಟು ಹೇಳಿದ್ರು ಸಾಲದು. ನನ್ನ ಜೀವಿತದಲ್ಲಿ ದೇವರು ದೊಡ್ಡ ಅದ್ಭುತನ ಮಾಡಿದ್ದಾರೆ. ನಾನು ಬೇಡೋದಕ್ಕಿಂತಲೂ ಕೇಳೋದಕ್ಕಿಂತಲೂ ಅಧಿಕವಾಗಿ ನನಗೆ ದೇವರು ಅದ್ಭುತವಾದ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ನನ್ನ ಆಶೀರ್ವಾದ ಮಾಡಿದ್ದಾರೆ. ನಾನು ಕಣ್ಣೀರಿನ ಸಮಯದಲ್ಲೂ, ದುಃಖದ ಸಮಯದಲ್ಲೂ, ನೋವಿನ ಸಮಯದಲ್ಲೂ, ನನಗೆ ಯಾವ ಸಮಯದಲ್ಲೂ ಕೂಡ ನನಗೆ ಒಳ್ಳೆ ಸಭೆನ ಕೊಟ್ಟಿದ್ದಾರೆ ದೇವರು. ನನಗೆ ಒಳ್ಳೆ ಸಭಾಪಾಲಕರ ಫ್ಯಾಮಿಲಿನ ದೇವರು ಕೊಟ್ಟಿದ್ದಾರೆ. ನನ್ನ ಕಷ್ಟ ಅಂತ ಹೇಳುವಾಗೆಲ್ಲ, ನನ್ನ ಪ್ರಾರ್ಥನೆ ಮಾಡಿಸ್ಕೊಳ್ಳುವಾಗೆಲ್ಲ ದೇವರು ಅವ್ರ ಮುಖಾಂತರ ನನ್ನ ತಾಯಿಯ ರೀತಿಯಲ್ಲಿ ನನ್ನನ್ನು ಸಂತೈಸಿ, ತಂದೆಯ ರೀತಿಯಲ್ಲಿ ನನ್ನನ್ನು ಪೋಷಣೆ ಮಾಡಿ, ನನ್ನನ್ನು ಈ ರೀತಿ ನನಗೊಂದು ಒಳ್ಳೆ ರೀತಿಯಲ್ಲಿ ದೇವರು ಮಗಳೇ ಇದ್ದಾರೆ, ನೀನು ಎದುರುಬೇಡ ಅನ್ನೋ ಒಂದು ಒಳ್ಳೆ ರೀತಿಯಲ್ಲಿ ದೇವರು ಅವ್ರ ಮುಖಾಂತರ ನನ್ನನ್ನು ಸಂತೈಸಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ನಮ್ಮ ಯಜಮಾನರಿಗೆ ತುಂಬ ಮೂರು ದೆವ್ವಗಳಿಂದ ನನ್ನ ಯಜಮಾನರು ತುಂಬ ಬಳಲ್ತಾ ಇದ್ರು. ನನ್ನ ಜೀವಿತ ನೀನು ಆಗೋಯ್ತು ಅನ್ನೋಷ್ಟರೊಳಗಡೆ ನನಗೆ ದೇವರು ಸಿಕ್ಕಿದ್ರು. ದೇವರು ನನ್ನ ಜೀವಿತದಲ್ಲಿ ಈ ಸಭೆಗೆ ಬರುವಾಗೆ ದೇವರು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ, ಅದನ್ನ ನಮಗೆ ಸ್ತೋತ್ರವಾಗ್ಲಿ. ನನ್ನ ಯಜಮಾನ್ರನ್ನ ಯಾರೋ ಸಾಯಿಸಕ್ಕೆ ಅಂದ್ಬಿಟ್ಟು ಶೈತನ ಬಂದಿದ್ದಾಗ ಕರ್ಕೊಂಡು ಹೋಗ್ಬಿಟ್ಟಿದ್ರು. ನನಗೆ ಗೊತ್ತಿಲ್ಲ, ನಾನು ಊರಲ್ಲಿದ್ದೆ ಅವಾಗ. ಆ ಸಮಯದಲ್ಲಿ ನನ್ನ ಅತ್ತಿಗೆ ರಕ್ಷಣೆಯಲ್ಲಿದ್ರು, ನಾನಿನ್ನು ಆಗ ರಕ್ಷಣೆಗೆ ಬಂದಿರಲಿಲ್ಲ. ಅವಾಗ ಇಲ್ಲಿ ಸಭೆಯಲ್ಲಿ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿಸುವಾಗ ಅಲ್ಲಿ ನಮ್ಮನೆಯವ್ರ ಜೋಬಲ್ಲಿದ್ದಂಥ ಮೊಬೈಲ್ನ ಮಾತ್ರ ಅವ್ರು ಮುಟ್ಟಿರ್ಲಿಲ್ಲ. ಅವ್ರು ಹೇಳಿದ್ರಂತೆ, ಮಾಡು ಇವಾಗ ಫೋನ್ನ, ನಾನು ನಿನ್ನ ಸಾಯಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಆ ಸಮಯದಲ್ಲಿ ಒಂದು ಫೋನ್ ಮಾಡುವಾಗ ಅವರು ಏನು ನಮ್ಮನೆಯವ್ರನ್ನ ಮಾಡ್ದಂಗೆ ಇಲ್ಲಿ ಪಾಶಪ್ಪ ಮತ್ತು ಸೀಮಮ್ಮ ನನ್ನ ಸಭೆಯಲ್ಲಿ ಪ್ರೇಯರ್ ಮಾಡುವಾಗ ಆ ಕಟ್ಟಿದಂಥ ಒಂದೊಂದು ಕಟ್ಟುಗಳು ಕೂಡ ಪಿಚ್ಚರ್ ಪಟ್ಟಿದ್ದಾವೆ, ಮತ್ತು ಕಾಲಿಗೂ ಕೂಡ ಫುಲ್ ಕಟ್ಬಿಟ್ಟಿದ್ರು. ಮತ್ತೆ ಫೋನ್ ಮಾಡಿ ಹೇಳಿದ್ರು, ಕೈಯಿಂದ ಮಾತ್ರ ಬಿಚ್ಕೊಂಡಿದ್ದೆ, ಕಾಲಿಂದ ಬಿಚ್ಕೊಂಡಿಲ್ಲ ಅಂತ. ಅವಾಗ ಕಾಲಿಂದು ಕೂಡ ದೇವರು ಅದ್ಭುತವಾದ ರೀತಿಯಲ್ಲಿ ಬಿಚ್ಕೊಳ್ಳುವ ರೀತಿ ದೇವರು ಸಹಾಯ ಮಾಡಿದ್ದಾರೆ. ಅದು ನಮಗೆ ಕೋಟಿ ಕೋಟಿ ಸ್ತೋತ್ರ. 8 ಕಿಲೋಮೀಟ್ರ್ ಓಡಿ ಬರುವಾಗ ಒಂದು ಕಾಫಿ ಗಿಡಿದು ಒಳಗಡೆ ಮರೇಲಿ ಮರೇಲಿ ಕೂತ್ಕೊಂಡು ಹಿಂದೆ ತಿರುಗಿ ನೋಡುವಾಗ ಅವ್ರು ಬರ್ತಿರ್ಲಿಲ್ಲ ಅಂತ. ಆದ್ರೆ ಮಕ್ಕಂಗೆ ಅವ್ರು ಫೋನ್ ಮಾಡಿ ಹೇಳಿದ್ರಂತೆ, ಬರ್ತಾ ಇಲ್ಲ ಕಣೆ, ಇವಾಗ ಪ್ರೇಯರ್ ಮಾಡಿಸಿ, ನಾನು ಬರ್ತೀನಿ, ಇವಾಗ ಪ್ರೇಯರ್ ಮಾಡಿಸು, ನನ್ನ ಹಿಂಬಾಲಿಸ್ತಾ ಇದ್ದಾರೆ, ನನ್ನನ್ನು ಫಾಲೋ ಮಾಡ್ತಿದ್ದಾರೆ, ಫೋನ್ ಮಾಡು ಪಾಸ್ಟಪ್ಪನಿಗೆ ಹೇಳು, ಫೋನ್ ಮಾಡಿಸು, ಪ್ರೇಯರ್ ಮಾಡಿಸು ಅನ್ನುವಾಗ ದೇವರು ಅದ್ಭುತವಾದ ರೀತಿಯಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡು ಬರುವ ಹಾಗೆ ದೇವರು ಅವ್ರ ಹತ್ತಿರ ಇದ್ದು ಕಾಯ್ದು ಕಾಪಾಡಿ 8 ಕಿಲೋಮೀಟ್ರ್ ಓಡಿ ಬಂದು ಸಕಲೇಶ್ವರ ಬಸ್ ಸ್ಟ್ಯಾಂಡಿಗೆ ಬರೋ ರೀತಿ ದೇವರು ಕೃಪೆ ಮಾಡಿದ್ದಾರೆ. ಅದು ನಮಗೆ ಸ್ತೋತ್ರವಾಗಲಿ. ಇದೆಲ್ಲ ದೇವರು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ನಾನು ನಮ್ಮ ಚಿಕ್ಕತ್ತೆ ಮನೆಗೆ ಅರ್ಕಲ್ಕೊಡಿಗೆ ಹೋಗಿದ್ದೆ. ಆ ರೂಮಲ್ಲಿ ಕುತ್ಕೊಂಡು ನಾನು ಏನು ಮಾಡಲಿ, ನನ್ನ ಚಿಕ್ಕ ಮಗು ಕೇಳ್ತಾ ಇತ್ತು, ಅಮ್ಮ ನನಗೊಂದು ನನ್ನ ಮಗಳು ಕೇಳೋಳು, ಅಮ್ಮ ನಂಗೆ ಬಿಸ್ಕೆಟ್ ಕೊಡ್ಸಮ್ಮ, ನನಗೆ ಕುರುಕುರೆ ಕೊಡ್ಸಮ್ಮ ಅಂತ. ಬೆಳಗ್ಗೆ ನಾನು 10 ಗಂಟೆಯಲ್ಲಿ ಹೋದಳು, ಸಂಜೆ 4 ಗಂಟೆವರೆಗೂ ಆ ರೂಮಲ್ಲೇ ಕುತ್ಕೊಂಡು ನಾನು ತುಂಬಾ ಹೇಳ್ತಾ ಇದ್ದೆ, ನನಗೆ ಯಾರೂ ಇಲ್ಲ ಸಹಾಯ ಮಾಡೋದು ಅಂದ್ಬಿಟ್ಟು ನೋಡಿದೆ. ಇವಾಗ ಏನಾದರೂ ಆ ಅಕ್ಕೋಡಿಂದ ಅಲ್ಲಿಗೆ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕಿತ್ತು. ನಾನು ಏನು ಮಾಡಲಿ, ನಾನು ಯಾರು ಕಳ್ಕೊಂಡು ಹೋಗ್ತಾರೆ, ನಾನು ಒಂದೇ ಒಂದಿನ ಹೋಗಿದ್ದೀನಿ, ನನಗೆ ಯಾರು ಸಹಾಯ ಮಾಡೋದಿಲ್ವಲ್ಲ ಅಂದ್ಬಿಟ್ಟು. ಅವಾಗ ನಾನು ಸುಮ್ಮನೆ ಪಾಪುನ ಕರ್ಕೊಂಡು ಹೊರಗಡೆ ಹೋದೆ. ಹೋದ ಸಮಯದಲ್ಲಿ ನನ್ನ ಚಿಕ್ಕತೆ ಮಗ ನನ್ನ ಮೈದನ್ನ ಬಂದ್ಬಿಟ್ಟು, ಯಾಕೆ ಬಂದಿದ್ದೀರಾ, 2 ಮಕ್ಕಳು ಕರ್ಕೊಂಡು ಒಬ್ಬರೇ ಬಂದಿದ್ದಿರಲಿಲ್ಲ ಅಂತ ಅಂದ್ಬಿಟ್ಟು. ನಮ್ಮ ನೋಡಿದ ತಕ್ಷಣನೇ ನನ್ನ ಮಕ್ಕಳಿಗೆ ಎಷ್ಟು ಬೇಕಷ್ಟು ತಿಂಡಿ ತಗೊಟ್ಟು ಮನೆಗೆ ಕರ್ಕೊಂಡು ಹೋದ್ರು. ಒಬ್ಬರು ಮಾಡಿದ ಅದ್ಭುತಕ್ಕಾಗಿ ಸ್ತೋತ್ರ. ನನ್ನ ಅಮ್ಮನ ಹತ್ರ ಹೇಳ್ತಾ ಇದ್ದೆ, ನನ್ನ ಸಿಂಹಮ್ಮನ ಹತ್ರ, ಅಮ್ಮ ಒಂದು ಕೆಲಸ ಬೇಕು ನನ್ನ ಯಜಮಾನರಿಗೆ, ಅಮ್ಮ ನಮಗೇನೂ ಇಲ್ಲ ನನ್ನ ಮನೇಲಿ, ಅಮ್ಮ ನನಗೇನು ಅಂದ್ರೆ ಏನು ಇಲ್ಲ, ನಾನು ದೇವ್ರ ಕಡೆ ಬಂದಾಗ ನೀರು ಕುಡಿಯ ಕಂಡೇನು ಸತ್ಯ ಇಲ್ಲ, ಏನು ಇರಲಿಲ್ಲ ಅಂತ ಸಮಯದಲ್ಲಿ ಸಿಂಹಮ್ಮ ದಿನ ನಾನು ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ನನ್ನ ಮಗಳು ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ವಿ. ಪ್ರಾರ್ಥನೆ ಮಾಡೋಷ್ಟರೊಳಗಡೆ ನನಗೆ ದೇವರೆಲ್ಲನೂ ಕೊಡಿಸಿದ್ರು, ಒಂದು ಮನೆನೂ ಕೂಡ ಕೊಡಿಸಿದ್ರು. ದೇವ್ರು ನಮಗೆ ಸ್ತೋತ್ರವಾಗಲಿ. ನನ್ನ ಗಂಡ ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ಒಂದು ಕೆಲಸನೂ ಕೂಡ ಕೊಡಿಸಿದ್ದಾರೆ. ನಾವೇ ಕೂಡ ಒಂದು ಆಫೀಸ್ ಮಾಡಿಕೊಂಡು ಒಂದು ಟೆಂಡರ್ ಮುಖಾಂತರ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಅದು ನಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ನನ್ನ ಮಕ್ಕಳ ಎಜುಕೇಷನ್ ಕೂಡ ದೇವರು ಅದ್ಭುತವಾದ ರೀತಿಯಲ್ಲಿ, ನಾನು 1 ರೂಪಾಯಿ ನನ್ನ ಮಗಳಿಗೆ ಫೀಸ್ ಕಟ್ತಂಗೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ. ಎಸ್ಸಪ್ಪ ನನಗೆ ಯಾರೂ ಇಲ್ಲ, ನೀನೇ ನನಗೆಲ್ಲ, ನನ್ನ ಆಸೆ, ನನ್ನ ನಿರೀಕ್ಷೆ, ನನ್ನ ನಂಬಿಕೆ ನೀನೇ. ಮತ್ತೆ ಹೆಚ್ಚಾಗಿ ನಾವು ದೇವ್ರನ್ನ ಪ್ರೀತಿ ಮಾಡಬೇಕು, ದೇವರಾಜ್ಞೆ ಕೈಗೊಂಡು ನಡಿಬೇಕು. ಮತ್ತೆ ಸಭೆ ಹೇಳುವಂಥದ್ದನ್ನು ನಾವು ಕೈಗೊಂಡು ನಡೆದು ಕೇಳುವಾಗ ದೇವರು ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ. ನಾನು ನನ್ನ ಮಗಳು ಪ್ರಾರ್ಥನೆ ಮಾಡುವಾಗ 10ನೇ ಕ್ಲಾಸ್ ತನಕ ನನ್ನ ಮಗಳಿಗೆ 1 ರೂಪಾಯಿ ಫೀಸ್ ಇಲ್ದಂಗೆ ದೇವರು ಓದಿಸಿ ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ದಾರೆ. ಆತ ನಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ನನ್ನ ಗಂಡ ತುಂಬ ಕುಡಿತಾ ಇದ್ರು. ನನ್ನ ಪ್ರಾರ್ಥನೆ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ವಿ, ದೇವರೇ ಇದರಿಂದ ಬಿಡಿಸು ಎಸ್ಸಪ್ಪ ಅಂತ ಹೇಳ್ಬಿಟ್ಟು ದೇವರು ಈಗ ಅದ್ಭುತವಾದ ರೀತಿಯಲ್ಲಿ ಅದನ್ನು ಕೂಡ ಬಿಡುವ ಹಾಗೆ ಸಹಾಯ ಮಾಡಿದ್ದು. ಅವರೆಗೂ ನನ್ನನ್ನು ಕಾಯ್ದು ಕಾಪಾಡಿರುವ ನನ್ನ ದೇವರು ಇನ್ನು ಮುಂದೆಯೂ ಕಾಪಾಡಲು ಶಕ್ತನಾಗಿದ್ದಾನೆ. ಆತನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರ. ಆತನು ಮಾಡಿದ ಎಷ್ಟು ಆತನು ಮಾಡಿದ ಒಂದೊಂದು ಅದ್ಭುತಗಳನ್ನ ಉಪಕಾರಗಳನ್ನ ಇಡೀ ದಿನವೆಲ್ಲ ಹೇಳಿದರು, ಎಷ್ಟು ವರ್ಣಿಸಲು ಅಸಾಧ್ಯ. ಹೌದು, ದೇವ್ರು ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ.